ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ITBP ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ITBP ಅಂದರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್. ಸೊ ಇವರು ಮಾಡ್ತಿರೋ ನೇಮಕಾತಿ ಅಂದರೆ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಮತ್ತು ಯಾವ ಪೋಸ್ಟ್ಗೆ ಅವರು ರೆಕ್ರೂಟ್ ಮಾಡ್ತಿದ್ದಾರೆ, ಹೇಗೆ ಅಪ್ಲೈ ಮಾಡೋದು, ಎಲ್ಲದರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ನೋಡ್ತಾ ಹೋಗಿ. ಈ ನೋಟಿಫಿಕೇಶನ್ದು ಓವರ್ ವ್ಯೂನ ನೋಡೋದಾದರೆ, ರೆಕ್ರೂಟ್ಮೆಂಟ್ ಮಾಡ್ತಿರೋ ಆರ್ಗನೈಸೇಷನ್ ಬಂದು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್. ಎಷ್ಟು ಪೋಸ್ಟ್ಗೆ ರೆಕ್ರೂಟ್ ಮಾಡ್ತಿದ್ದಾರೆ? 458 ಪೋಸ್ಟ್ಗೆ ರೆಕ್ರೂಟ್ ಮಾಡ್ತಿದ್ದಾರೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರಬೇಕಾದ್ರು ಆಗಿರ್ಬೋದು. ಪೋಸ್ಟ್ ನೇಮ್ ಬಂದು ಕಾನ್ಸ್ಟೇಬಲ್ ಡ್ರೈವರ್. ಸ್ಯಾಲ್ರಿ ಬಗ್ಗೆ ನೋಟಿಫಿಕೇಶನ್ ಏನು ಮಾಹಿತಿ ಕೊಟ್ಟಿಲ್ಲ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಹೇಳ್ತಾರೆ. ಇನ್ನು ವ್ಯಾಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ, ಪೋಸ್ಟ್ ನೇಮ್ ಬಂದು ಕಾನ್ಸ್ಟೇಬಲ್ ಡ್ರೈವರ್. ಇದರಲ್ಲಿ 458 ವ್ಯಾಕೆನ್ಸಿಗಳಿದೆ. ಅದರಲ್ಲಿ ಜನರಲ್ ಕ್ಯಾಟಗರಿಗೆ ನೋಡಿದರೆ 195, SC ಗೆ 74, ST ಗೆ 37, OBC ಗೆ 110 ವ್ಯಾಕೆನ್ಸಿಗಳಿದೆ. ಇನ್ನು ಇದಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ, ನೀವು 10th ಪಾಸ್ ಆಗಿರಬೇಕು, ಹಾಗೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇನ್ನು ಇದಕ್ಕೆ ಏಜ್ ಲಿಮಿಟ್ನ ನೋಡೋದಾದರೆ, ನಿಮ್ಮ ಏಜ್ 26/7/2023 ನೋಡಿದಾಗ 21 ಮೇಲಿರಬೇಕು, 27 ಒಳಗಿರಬೇಕು, ಹಾಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಇದರ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ, ಫಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗುತ್ತೆ, ಅದಾದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಅದಾದಮೇಲೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಡ್ರೈವಿಂಗ್ ಟೆಸ್ಟ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದೆಲ್ಲ ಕ್ಲಿಯರ್ ಮಾಡಿದರೆ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ. ಇನ್ನು ಈ ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ, OBC, ಜನರಲ್, EWS ಅವ್ರಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು SC/ST ಅವರಿಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಈ ಫೀಸ್ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಿರುತ್ತೆ, ಅಂದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಯಾವ್ದಾರು ಆಗಿರ್ಬೋದು. ಇನ್ನು ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂದರೆ, ನಾನು ಅಪ್ಲಿಕೇಶನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫಸ್ಟು ರಿಜಿಸ್ಟ್ರೇಷನ್ ಕೇಳುತ್ತೆ, ರಿಜಿಸ್ಟರ್ ಮಾಡಿ ಆಮೇಲೆ ಲಾಗಿನ್ ಆಗಿಬಿಟ್ಟು ಅಲ್ಲಿ ಏನೇನು ಇನ್ಫಾರ್ಮೇಷನ್ ಕೇಳುತ್ತೆ ಎಲ್ಲದನ್ನೂ ಫಿಲ್ ಮಾಡಿಬಿಟ್ಟು, ಏನೇನು ಡಾಕ್ಯುಮೆಂಟ್ ಕೇಳುತ್ತೆ ಅದನ್ನೆಲ್ಲ ಅಪ್ಲೋಡ್ ಮಾಡಿಬಿಟ್ಟು, ಫೀಸ್ನ ಪೇ ಮಾಡಿ ಒಂದು ಫೈನಲ್ ಕಾಪಿ ಇರುತ್ತಲ್ಲ ಅದನ್ನ ಪ್ರಿಂಟ್ ಔಟ್ ತೆಗೆದಿಟ್ಕೊಂಡಿರಿ, ಯಾಕೆಂದರೆ ಒಂದೊಂದ್ಸಲ ಬೇಕಾಗುತ್ತೆ ಅದಕ್ಕೋಸ್ಕರ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋದಾದರೆ, ಈ ITBP ಡ್ರೈವರ್ ವ್ಯಾಕೆನ್ಸಿಯ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 27/6/2023, ಇನ್ನು 14 ದಿನ ಇದೆ, ಆಮೇಲೆ ಅಪ್ಲಿಕೇಶನ್ ಶುರು ಆಗುತ್ತೆ. ಇನ್ನು ITBP ಡ್ರೈವಿಂಗ್ ವ್ಯಾಕೆನ್ಸಿ ಅಪ್ಲಿಕೇಶನ್ದು ಲಾಸ್ಟ್ ಡೇಟ್ ಬಂದು 26/7/2023, ನೀವು ಈ ಡೇಟ್ ಒಳಗೆ ಅಪ್ಲಿಕೇಶನ್ ಹಾಕಿ ಫೀಸ್ನ ಪೇ ಮಾಡಿರ್ಬೇಕು. ಇನ್ನು ಇದಕ್ಕೆ ಎಕ್ಸಾಮಿನೇಷನ್ ಡೇಟ್ ಬಂದು ಇನ್ನು ಅವರು ನೋಟಿಫಿಕೇಶನ್ ಏನು ಬಿಟ್ಟಿಲ್ಲ, ಮುಂದೆ ಅಪ್ಲಿಕೇಶನ್ ಎಲ್ಲ ಎಂಡ್ ಆದಮೇಲೆ ಬಿಡ್ಬೋದು. ಇವರು ಬಿಟ್ಟಿರೋ ನೋಟಿಫಿಕೇಶನ್ದು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದರಲ್ಲಿರೋ ಇನ್ಫಾರ್ಮೇಷನ್ ಎಲ್ಲ ಹೇಳಿದ್ದೀನಿ, ಇದರಲ್ಲೇನು ಜಾಸ್ತಿ ಇನ್ಫಾರ್ಮೇಷನ್ ಇನ್ನು ಉಳಿದಿಲ್ಲ. ಸೊ ನೀವು ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೇ ಬೆಸ್ಟ್ ಅನ್ಸುತ್ತೆ. ಇನ್ನು ಇದರ ಅಪ್ಲಿಕೇಶನ್ ಬಂದು ಇವರ ವೆಬ್ಸೈಟಲ್ಲಿ, ಈ ITBP ವೆಬ್ಸೈಟ್ ಇದೆಯಲ್ಲ ಇದರಲ್ಲಿ ಬಿಡ್ತಾರೆ. ಅದಿನ್ನು ಅಪ್ಲಿಕೇಶನ್ 27 ಶುರು ಆಗೋದ್ರಿಂದ ಇಲ್ಲಿ ಬಂದು ನೋಡಿ, ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಈ ವೆಬ್ಸೈಟಿಗೆ ಬಂದು ನೋಡಿ ನಿಮಗೆ ಅಪ್ಲಿಕೇಶನ್ನು 27 ಸ್ಟಾರ್ಟ್ ಆಗುತ್ತೆ ಅವಾಗ ಹಾಕ್ಬೋದು. ಸೊ ಯಾರೆಲ್ಲ 10th ಪಾಸ್ ಆಗಿದ್ರ ಮತ್ತು ಹೆವಿ ಮೋಟಾರ್ ವೆಹಿಕಲ್ದು ಡ್ರೈವಿಂಗ್ ಲೈಸೆನ್ಸ್ ಇದೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.